ಮೊದಲನೇದಾಗಿ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ನಾಡಿನ ಎಲ್ಲ ಮಠಾಧೀಶರು ಅತ್ಯಂತ ಗೌರವದಿಂದ ಪೂಜ್ಯರ ಬಿಳುಕೊಳೆಯನ್ನು ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಕಾಯ ಅಳಿತದೆ, ಕಾರ್ಯ ಉಳಿತದೆ, ಅದಕ್ಕೆ ಸಾಕ್ಷಿನೇ ನಮ್ಮ ಪೂಜ್ಯರು. ನಿನ್ನೆ ಸಾಯಂಕಾಲದಿಂದ ಬೆಳಗ್ಗೆ 4 ಗಂಟೆವರೆಗೆ ಎಲ್ಲ ಕ್ರಿಯೆಗಳು ಮುಗಿದು ಈಗ 11 ಗಂಟೆಗೆ ಅಧ್ಯಕ್ಷರು ಬಸವಲಿಂಗ ಸ್ವಾಮೀಜಿಯವರು, ಅಮೃತಾನಂದ ಸ್ವಾಮಿಗಳು, ಗುರುಪ್ರಸಾದ ಮಹಾಸ್ವಾಮಿಗಳು ಮತ್ತು ಜ್ಞಾನಗಾಸಮದ ಅಧಿಕೃತ ವ್ಯಕ್ತಿಗಳು ಅದರದ ಒಂದು ಸಭೆಯನ್ನು ಮಾಡಿ ಮುಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಅವರೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ. ಹೌದು, ಭಕ್ತಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಭಕ್ತರು ಇನ್ನೂ ಒಂದಿನ ಇಟ್ಟಿದ್ರು ಕೂಡ ಹಾಗೆ ಬರ್ತಾಯಿದ್ರು, ಯಾಕಂದರೆ ಕೋಟಿ ಕೋಟಿ ಜನ, ಕೆಲವರೆಲ್ಲ ಅಮೇರಿಕಾದಿಂದ ಬಂದಿದ್ದಾರೆ. ನಾವೆಲ್ಲ ಕೆಲವರು ಮಾತಾಡ್ಸ್ಕೊಂಡು ಬಂದಿವಿ. ಅವರು ಸರಿಯಾದ ಸಮಯಕ್ಕೆ ಫ್ಲೈಟ್ ಸಿಗದೇ ಇರೋದಕ್ಕೆ ಇವಾಗ ಬಂದು ದರ್ಶನವನ್ನು ತೆಗೆದುಕೊಳ್ತಾ ಇದ್ದರು. ಹಾಗಾಗಿ ಪರಮ ಪೂಜ್ಯರ ಆತ್ಮಕ್ಕೆ ಅವರು ಶಾಂತವಾಗಿ ಹೋಗಿದ್ದಾರೆ. ಹಾಗಾಗಿ ಅವರು ನಡೆದು ಬಂದ ಕಾರ್ಯಗಳನ್ನು ನಾವೆಲ್ಲರೂ ಮುಂದೆ ನಡೆಸ್ಕೊಂಡು ಹೋಗಬೇಕು. ಅವರ ಬದುಕಿನ ತುಂಬೆಲ್ಲ ಏನನ್ನು ಬೋಧನೆಯನ್ನು ಮಾಡಿದರು ಆ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ಅದೇ ಗುರುಗಳು ಕೊಡುವಂಥ ದೊಡ್ಡ ಗೌರವ ಅಂತ ಈ ಮೂಲಕ ನಾವು ಹೇಳಕ್ಕೆ ಇಚ್ಛೆಪಡ್ತೇವೆ. ಮೊದಲನೇದಾಗಿ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ನಾಡಿನ ಎಲ್ಲ ಮಠಾಧೀಶರು ಅತ್ಯಂತ ಗೌರವದಿಂದ ಪೂಜ್ಯರ ಬಿಳುಕೊಳೆಯನ್ನು ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಕಾಯ ಅಳಿತದೆ, ಕಾರ್ಯ ಉಳಿತದೆ, ಅದಕ್ಕೆ ಸಾಕ್ಷಿನೇ ನಮ್ಮ ಪೂಜ್ಯರು. ನಿನ್ನೆ ಸಾಯಂಕಾಲದಿಂದ ಬೆಳಗ್ಗೆ 4 ಗಂಟೆವರೆಗೆ ಎಲ್ಲ ಕ್ರಿಯೆಗಳು ಮುಗಿದು ಈಗ 11 ಗಂಟೆಗೆ ಅಧ್ಯಕ್ಷರು ಬಸವಲಿಂಗ ಸ್ವಾಮೀಜಿಯವರು, ಅಮೃತಾನಂದ ಸ್ವಾಮಿಗಳು, ಗುರುಪ್ರಸಾದ ಮಹಾಸ್ವಾಮಿಗಳು ಮತ್ತು ಜ್ಞಾನಗಾಸಮದ ಅಧಿಕೃತ ವ್ಯಕ್ತಿಗಳು ಅದರದ ಒಂದು ಸಭೆಯನ್ನು ಮಾಡಿ ಮುಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಅವರೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ. ಹೌದು, ಭಕ್ತಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಭಕ್ತರು ಇನ್ನೂ ಒಂದಿನ ಇಟ್ಟಿದ್ರು ಕೂಡ ಹಾಗೆ ಬರ್ತಾಯಿದ್ರು, ಯಾಕಂದರೆ ಕೋಟಿ ಕೋಟಿ ಜನ, ಕೆಲವರೆಲ್ಲ ಅಮೇರಿಕಾದಿಂದ ಬಂದಿದ್ದಾರೆ. ನಾವೆಲ್ಲ ಕೆಲವರು ಮಾತಾಡ್ಸ್ಕೊಂಡು ಬಂದಿವಿ. ಅವರು ಸರಿಯಾದ ಸಮಯಕ್ಕೆ ಫ್ಲೈಟ್ ಸಿಗದೇ ಇರೋದಕ್ಕೆ ಇವಾಗ ಬಂದು ದರ್ಶನವನ್ನು ತೆಗೆದುಕೊಳ್ತಾ ಇದ್ದರು. ಹಾಗಾಗಿ ಪರಮ ಪೂಜ್ಯರ ಆತ್ಮಕ್ಕೆ ಅವರು ಶಾಂತವಾಗಿ ಹೋಗಿದ್ದಾರೆ. ಹಾಗಾಗಿ ಅವರು ನಡೆದು ಬಂದ ಕಾರ್ಯಗಳನ್ನು ನಾವೆಲ್ಲರೂ ಮುಂದೆ ನಡೆಸ್ಕೊಂಡು ಹೋಗಬೇಕು. ಅವರ ಬದುಕಿನ ತುಂಬೆಲ್ಲ ಏನನ್ನು ಬೋಧನೆಯನ್ನು ಮಾಡಿದರು ಆ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ಅದೇ ಗುರುಗಳು ಕೊಡುವಂಥ ದೊಡ್ಡ ಗೌರವ ಅಂತ ಈ ಮೂಲಕ ನಾವು ಹೇಳಕ್ಕೆ ಇಚ್ಛೆ.